ಹಿರೇಕೋಡಿ ನಂದಿ ಪರ್ವತದ ಕಾಮಕುಮಾರ ನಂದಿ ಮಹಾರಾಜರ ಹತ್ಯೆ ಖಂಡನೀಯ. ಸುಮತಿಮತಿ ಮಾತಾಜಿ. ಶ್ರೀ ಗಣೇಶ್ ಕಮ್ಯುನಿಕೇಶನ್ ಶಿರಗುಪ್ಪಿ. ಏರ್ಟೆಲ್ ಡಿಜಿಟಲ್ ಟಿವಿ ಮತ್ತು ಬಿಪಿಎಲ್ ಟಿವಿ ಡಿಸ್ಟ್ರಿಬ್ಯೂಟರ್ಸ್, ಎಲ್ಲ ತರಹದ ಎಲ್ಇಡಿ ಟಿವಿಗಳು, ಹೋಮ್ ಥಿಯೇಟರ್ಸ್ಗಳು ಮತ್ತು ಹೋಮ್ ಅಪ್ಲಯನ್ಸಿಸ್, ಏರ್ಟೆಲ್ ಸೆಟ್ಅಪ್ ಬಾಕ್ಸ್ಗಳು ಯೋಗ್ಯ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್, ಕೇವಲ 1599 ರೂಪಾಯಿಗೆ ಏರ್ಟೆಲ್ ಡಿಜಿಟಲ್ ಟಿವಿ ಕನ್ನಡ ಅಥವಾ ಮರಾಠಿ ಪ್ಯಾಕೇಜ್ನ ಹೊಸ ಕನೆಕ್ಷನ್ನೊಂದಿಗೆ 6 ತಿಂಗಳು ಫ್ರೀ. ಶ್ರೀ ಗಣೇಶ್ ಕಮ್ಯುನಿಕೇಶನ್, ಜುಗುಡ್ ರೋಡ್, ಶಿರಗುಪ್ಪಿ. ಸಂಪರ್ಕಿಸಿ ಶ್ರೀ ಬಂಡೂ ಗವಾರ್. ಮೊಬೈಲ್ ಸಂಖ್ಯೆ 7026380111 ಮತ್ತು 7557559222. ಅಹಿಂಸಾ ಪರಮೋ ಧರ್ಮ ಎಂಬುವುದನ್ನು ಪಾಲಿಸುತ್ತಾ ಏಕೇಂದ್ರಿಯದಿಂದ ಪಂಚೇಂದ್ರಿಯಗಳ ಜೀವ ರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಜೈನ ಮುನಿ ಕಾಮಕುಮಾರ ನಂದಿ ಮುನಿ ಮಹಾರಾಜರ ಬರ್ಬರ ಹತ್ಯೆ ಖಂಡನೀಯವಾಗಿದೆ. ಇದನ್ನು ಎಲ್ಲ ಜೈನ ಆಚಾರ್ಯರು, ಮುನಿಗಳು, ಮಾತಾಜಿಯವರು, ಶ್ರಾವಕ ಶ್ರಾವಕಿಯರು ಖಂಡಿಸುತ್ತೇವೆ. ಇಂತಹ ಹೇಯ ಕೃತ್ಯಗಳು ಇಂದೇ ಕೊನೆಗೊಳ್ಳಲಿ ಎಂದು ಆರ್ಯಿಕಾ 105 ಸುಮತಿಮತಿ ಮಾತಾಜಿ ಹೇಳಿದ್ದಾರೆ. ಅವರು ಮಂಗಳವಾರ ದಿನಾಂಕ 11ರಂದು ಶೇಡ್ವಾ ಪಟ್ಟಣದ ಶ್ರೀ ಶಾಂತಿಸಾಗರ್ ಆಶ್ರಮದಲ್ಲಿ ಆಚಾರ್ಯ ಶ್ರೀ 108 ಶಾಂತಿಸೇನ ಮುನಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಕಾಮಕುಮಾರ ನಂದಿ ಮುನಿ ಮಹಾರಾಜರ ಹತ್ಯೆ ಖಂಡಿಸಿ ಶ್ರದ್ಧಾಂಜಲಿ ಸಭೆಯಲ್ಲಿ 1 ನಿಮಿಷ ಮೌನವನ್ನಾಚರಿಸಿ ಮಾತನಾಡುತ್ತಿದ್ದರು. ಜಗತ್ತಿಗೆ ಅಹಿಂಸಾ ತತ್ವವನ್ನು ಬೋಧಿಸಿದವರು ಜೈನ ತೀರ್ಥಂಕರು ಹಾಗೂ ಮುನಿಗಳು. ವಿಶ್ವದೆಲ್ಲೆಡೆ ಶಾಂತಿ ಮಂತ್ರದ ಮೂಲಕ ಅಹಿಂಸಾ ತತ್ವಗಳನ್ನು ಪ್ರತಿಪಾದಿಸುತ್ತಿರುವ ಜೈನ ಮುನಿಗಳನ್ನು ಹತ್ಯೆಗೈದಿರುವುದು ನಿಜಕ್ಕೂ ಖಂಡನೀಯವಾಗಿದೆ. ಉಂಡ ಮನೆಗೆ ದ್ರೋಹ ಬಗೆದ ಕೊಲೆಗಡುಕರಿಗೆ ಯೋಗ್ಯ ಶಾಸ್ತಿ ಆಗುವಂತೆ ಒತ್ತಾಯಿಸಿದರು. ಅದಕ್ಕಾಗಿ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಏನಂತಂದ್ರೆ, ಎಲ್ಲ ಶಾರು ಸಾವಿಕೆಯರ ಸಾವುಗಳ ಕಡೆಗೆ ಗಮನ ಇಡಬೇಕು. ಅವರ ಆದ್ಯ ಕರ್ತವ್ಯ, ಯಾಕಂತಂದ್ರೆ ಸಾವುಗಳ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟಿದ್ದಾರೆ. ನಂತರ ಅವರ ದೇವಾಸನೆ ಯಾವ ಪ್ರಕಾರವಾಗಿ ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ತೀವಿ, ಆ ಪ್ರಕಾರ ರಕ್ಷಣೆ ಮಾಡೋದು ಶಾರು ಕರ್ತವ್ಯ. ಯಾಕಂತಂದ್ರೆ ದಿಗಂಬರ ಗುರುಗಳಾಗಲಿ ಅಥವಾ ಆರಿಕೆಯರಾಗಲಿ ಕ್ಷೀರಕ್ಷರಿಕೆಯರಾಗಲಿ ಎಲ್ಲ ಸಾಧು ಸಂಘ ಎಲ್ಲವನ್ನು ತ್ಯಾಗ ಮಾಡಿ ಪರಿತ್ಯಾಗ ಮಾಡಿ ಪಂಚಮಹಾರಾಗಿ ಪಂಚ ಅಮೃತಗಳನ್ನು ಪಾಲನೆ ಮಾಡಿಸುತ್ತಾರೋ, ಜಗತ್ತಿಗೆ ತಮ್ಮ ಸಂಯಮವನ್ನು ತೋರಿಸಿಕೊಡ್ತಾರೋ ಮತ್ತು ಉಗ್ರ ತಪಸ್ಸನ್ನು ಹಾಕ್ತಿರ್ತಾರೋ, ಅಂಥ ತಪಸ್ಸುಗಳ ಸತ್ಯ ಮಹಾವ್ರತದ ಪಾಲನೆ ಮಾಡ್ತಾರೋ, ಅಹಿಂಸಾ ಮಹಾವ್ರತದ ಪಾಲನೆ ಮಾಡ್ತಾರೋ, ಅಚೌರ್ಯ ಬ್ರಹ್ಮಚರ್ಯ ಮತ್ತು ಪರಿಗ್ರಹ ತ್ಯಾಗ ಈ ಪ್ರಕಾರದ ಎಲ್ಲ ಅನುವೃತ ಮಹಾವ್ರತಗಳನ್ನು ಪಾಲನೆ ಮಾಡತಕ್ಕಂಥ ಗುರುಗಳ ಜಗತ್ತಿಗೆ ಚಾರಿತ್ರವನ್ನು ಸಂಯಮವನ್ನು ತೋರಿಸಿಕೊಡ್ತಕ್ಕಂಥ ಇಂದ್ರಿಯ ಸಂಯಮ ಮತ್ತು ಪ್ರಾಣಿ ಸಂಯಮವನ್ನು ಪಾಲನೆ ಮಾಡ್ತಕ್ಕಂಥ ಅಂಥ ಗುರುಗಳ ಹತ್ಯೆ ಮಾಡಬೇಕಂದ್ರೆ ಇಂಥ ಮಹಾನ್ ಭಯಾನಕ ನೋಡ್ರಿ ನಮ್ಮ ಜೀವನದೊಳಗ. ಇದ ಫಸ್ಟ್ ಆ್ಯಂಡ್ ಲಾಸ್ಟ್, ಇನ್ನು ಮುಂದೆ ಇಂಥ ಕೃತಿ ಆಗಬಾರದು. ಯಾಕಂದ್ರೆ ಇನ್ನೊಂದು ಆಯಿತು, ಇನ್ನೂ ತನಕ ಇಂಥ ಯಾವಾಗ ಆಗಲೇ ಇದ್ದು, ಇನ್ನು ಮುಂದೆ ಈ ಥರದ ಕೃತಿ ಆಗಬಾರದು ಅನ್ನುವಂತೆ ಶ್ರಾವಕರಷ್ಟೇ ಅಲ್ಲ, ಶಾಸಕರಷ್ಟೇ ಅಲ್ಲ, ಎಲ್ಲರೂ ಕೂಡ ಸತರ್ಕಿರಬೇಕು, ಎಲ್ಲರೂ ಕೂಡ ಜಾಗೃತದಲ್ಲಿರಬೇಕು. ಯಾಕಂತಂದ್ರೆ ಈ ಪ್ರಕಾರ ಬರ್ಬರ ಹತ್ಯೆ ಇದು ಮಹಾನ್ ಭಯಾನಕ ಅಷ್ಟೇ ಅಲ್ಲ, ಎಷ್ಟೊಂದು ದುಃಖದಾಯಕ ಪ್ರಸಂಗ ಐತಿ. ಅದನ್ನ ಪುನಃ 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 ಜೀವನದಲ್ಲಿ ಕೂಡ ನಾವು ಮರಿಬಾರದಂತೆ ಅಂತ ದುರ್ಘಟನೆ ಆಗಿತ್ತು. ಅದಕ್ಕಾಗಿ ನೋಡ್ರಿ ಗುರುಗಳ ಸಾಧು ಸಂತರ ನೀತಿ ಏನು ಹೇಳ್ತಿತ್ತು ಅಂತಂದ್ರ, ಪದ್ಮಿನಿ ಕಾಚಸ್ತೆ ನಿರ್ಗ್ರಂಥ ತಪೋಧನ ಎಂ ದೇಶ ಮುಖಸರ್ಪ ಅಂತಿತ್ತ ದುರ್ವೀಕ್ಷಣ ಎಲ್ಲಿ ಎಲ್ಲ
ಎಲ್ಲರಿಗೆ ನಿರ್ಗ್ರಂಥ ಗುರುಗಳ ಪದ್ಮಿನಿ ಜಾತಿ ಹನುಮಗಳ ಮತ್ತು ರಾಜಹಂಸ ಪಕ್ಷಿ ಎಲ್ಲಿ ನಿವಾಸ ಮಾಡ್ತಾರೋ ಅಲ್ಲಿ ದುರ್ಬೀಕ್ಷ ಬೀಳುವುದಿಲ್ಲ ಅಂತ ಹೇಳಿದರು. ಈಗಂತೂ ರಾಜಹಂಸ ಪಕ್ಷಿಯೇ ಇಲ್ಲ. ಆಮೇಲೆ ಪದ್ಮಿನಿ ಜಾತಿ ಹನು ಇರಬೇಕು ಯಾರನ್ನು ಗೊತ್ತಾಗಲಿಲ್ಲ. ಆದರೆ ಸಾಕ್ಷಾತ್ ನಿರ್ಗ್ರಂಥ ಮುನಿಗಳ ತೀರ್ಥಂಕರ ಮುದ್ರೆಯನ್ನು ಧಾರಣ ಮಾಡಿರ್ತಕ್ಕಂಥ ಇಪ್ಪತ್ತೆಂಟು ಮೂರು ಗುಣಗಳನ್ನು ಪಾಲನೆ ಮಾಡ್ತಕ್ಕಂಥ ಅಹಿಂಸಾ ಧರ್ಮದ ಪ್ರಚಾರ ಮಾಡ್ತಕ್ಕಂಥ ಆತ್ಮ ಸಾಧನೆಯನ್ನು ಮಾಡ್ತಿರ್ತಕ್ಕಂಥ ಯಾರು ಉಪಸರ್ಗ ಎಂಥದ್ದು ಮಾಡಿದ್ರು ಕೂಡ ಪ್ರತಿಕಾರ ಮಾಡುವಂಥ ಇಂಥ ಸಾಧು ಸಂತ್ರ ಈಗಿನ ಕಾಲದಲ್ಲಿ ಅವರು ತಮ್ಮ ವಿಹಾರ ಮಾಡ್ತಾ ಯಾರಿಗೂ ತೊಂದರೆ ಕೊಡದೆ ಅವರು ತಮ್ಮ ಸಂಯಮವನ್ನು ಪಾಲನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂತಹ ಗುರುಗಳಿಗೆ ಇಂಥ ಪ್ರಸಂಗ ಅಂತಂದ್ರೆ ಎಷ್ಟು ನೀಜ ಕೃತಿ ಐತಿದ ನಿಜವಾಗಿ ನೋಡಿದ್ರ ಇಂಥ ಬರಬರ ಹತ್ತಿರ ಆಗ್ಬಾರ್ದಾಗಿತ್ತು. ಆದ್ರೆ ಅವನ ದುಷ್ಟ ಪ್ರಾಣಿ ಮೂರ್ಖ ಪ್ರಾಣಿ ಅವನು ಇಷ್ಟು ಮಾಡ್ಬೇಕಿತ್ತು ದುಡ್ಡೆಲ್ಲ ಹೋದ್ರು ಹೋಗ್ಲಿ ನಿಧಾನ ಜೀವಾರ ಬಿಡಬೇಕಾಗಿತ್ತು. ಆದ್ರೂ ಇವ್ರು ನಾವು ಮಾತಾಡಿದ ನಿಷ್ಪ್ರಯೋಜನ ಐತಿ. ಯಾಕಂತಂದ್ರ ಹೋದ ಜೀವಾತ್ಮನ ಬರುದಿಲ್ಲ. ಅದಕ್ಕಾಗಿ ಸಾಧಕರು ಪ್ರತಿಯೊಬ್ಬರ ಆಸ್ತಿ ಕರ್ತವ್ಯ ಅಂದ್ರೆ ಸಾಧುಗಳು ರಕ್ಷಣೆ ಮಾಡ್ತಾರೆ. ಅದಕ್ಕಾಗಿ ನೀವೆಲ್ಲರೂ ಏನ್ ಮಾಡ್ತೀರಿ ಬಂದವರು ಬರದೇ ಇದ್ದವರು ನೋಡಿ ಮತ್ತೊಂದು ಮಾತನ್ನ ಬಿಟ್ಕೊಳ್ಳಿ. ಅಲ್ಲಿ ಮಿತ್ರ ಮಾಲ ಮಸಾನ ಕಂಚನ ಕಾಂಚ ನಿಂದನ ಶುದ್ಧೀಕರಣ ಅರ್ಘಾವತಾರಣ ಹಸಿ ಪ್ರಹಾರಣವೇ ಸದಾ ಸಮತಾಧಾರಣ. ಸಾಧು ಹೆಂಗಿರ್ತಾರು ದಿಗಂಬರ ಮುನಿಗಳು ಹೆಂಗಿರ್ತಾರು ಅಂದ್ರ ಎಲ್ಲರ ಮೇಲೆ ಸಂತಾಪ ಶತ್ರುನೇ ಇರಲಿ ಅಥವಾ ಮಿತ್ರನೇ ಇರಲಿ ಏನ್ ಮಾಡಿದ್ರು ಅವ್ರು ಪ್ರತೀಕಾರ ಮಾಡಿದ್ರು ಜೀವನೇ ಕೊಟ್ಟಿರುವ ಹೊರತಾಗಿ ಅವ್ರು ಯಾವುದೇ ಪ್ರಕಾರದಿಂದ ಪ್ರತೀಕಾರ ಮಾಡಲಿಲ್ಲ. ಅಥವಾ ಶತ್ರು ಇರಲಿ ಮಿತ್ರ ಇರಲಿ ಅರಮನೆ ಇರಲಿ ಅಥವಾ ಸ್ಮಶಾನ ಗುಂಪಿನೇ ಇರಲಿ ಅಥವಾ ಯಾವುದಾದ್ರೂ ವ್ಯಕ್ತಿ ಅವಳು ಪೂಜೆ ಮಾಡಲಿ ಆರಾಧನೆ ಮಾಡಲಿ ಅವ್ರ ಸ್ತುತಿ ಸ್ತೋತ್ರ ಮಾಡಲಿ ಅಥವಾ ತಲವಾರದಿಂದ ಪ್ರಹಾರ ಮಾಡಲಿ ಎಲ್ಲರವರಿಗೆ ಸಮಭಾವ ಯಾವುದೇ ಪ್ರಕಾರದಿಂದ ಅವರಲ್ಲಿ ಯಾವುದೇ ಪ್ರಕಾರದ ಕೆಟ್ಟ ಪ್ರಭಾವ ಬರುವುದಿಲ್ಲ. ಅದಕ್ಕಾಗಿ ಸಾಕ್ಷಾತ್ ಉದಾಹರಣೆ ಕಣ್ಣಾರೆ ಕಂಡಿದ್ದೀರಿ ಕಿವಿಯಿಂದ ಕೇಳಿದಿರಿ ಅನುಭವಿಸ್ತಾ ಇದ್ದೀರಿ. ಮಧ್ಯಗಳ ಮುನಿಗಳು ಏನ್ ಮಾಡಿದಿರಲಿ ಪ್ರತಿಕಾರ ಮಾಡಿರೋ ಮಾಡಲಿಲ್ಲ ತಮ್ಮ ಜೀವನೇ ಕೊಟ್ಟರು ಮಾಡಲಿ. ಅದಕ್ಕಾಗಿ ಸಾವುಗಳು ಪ್ರತಿಯೊಬ್ಬರ ಕರ್ತವ್ಯ ಏನಿತ್ತಂದ್ರೆ ಸಾವುಗಳು ಸಂರಕ್ಷಣೆ ಮಾಡೋದು. ಇನ್ನು ಮುಂದಾದ್ರೂ ನೀವೇನ್ ಮಾಡ್ರಿ ಸಾವಧಾನ ಆಗ್ಲಿಲ್ಲ ಇದು ನಮ್ದು ಯಜ್ಞಾವೃತ್ತಿ ಅಲ್ಲ. ಸಾಧುಗಳು ಮನಿ ಬಿಟ್ಟಿದ್ದಾರೆ ಅಂದ ನಂತರ ಅವ್ರು ಯಾವುದೇ ಪ್ರಕಾರದ ಆಸಕ್ತಾಂಶಗಳಿಲ್ಲ. ಆದ್ರೂ ಕೂಡ ಸಾವುಗಳ ಆದ್ಯ ಕರ್ತವ್ಯ ಏನೈತಿ ಅಂದ್ರ ಷಟ್ಕ್ರಿಯಾದೊಳಗೆ ದಾನವೂ ಒಂದು ಕ್ರಿಯಾ ಐತಿ. ಸಾಧು ಸೇವಾ ವೈಯಾವೃತ್ತಿ ಅನ್ನೋದು ಐತಿ ಅದು ಸಾವುಗಳ ಕರ್ತವ್ಯ ಐತಿ. ಮಾತ್ರ ಸಾಧುಗಳ ಮಠದಲ್ಲಿ ಕೂತರು ಮಂದಿರದಲ್ಲಿ ಕೂತರು ಗುಂಪದಲ್ಲಿ ಕೂತರು. ಶಲ್ಲಿಕಾ ಚಿನ್ನಮತಿ ಮಾತಾಜಿ ಮಾತನಾಡಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರವಾದ ಧರ್ಮ ಜೈನ ಧರ್ಮವಾಗಿದ್ದು ಈ ಹೇಯ ಕೃತ್ಯದಿಂದ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಸಮಾಜದ ಶ್ರಾವಕ ಶ್ರಾವಕಿಯರು ಮುನಿಗಳ ರಕ್ಷಣೆಗೆ ಮುಂದಾಗುವಂತೆ ಕರೆ ನೀಡಿದರು. ಆಚಾರ್ಯ ಶ್ರೀ ಕಾರಣ ಅದು ಔಷಧ ರೂಪೇನವರ ಅಥವಾ ಉಪಯೋಗ ಮಾಡ್ಕೊಳ್ಳೋದು. ಅದರ ಪ್ರಕಾರದಿಂದ ಈ ನಮ್ಮ ಸಮಾಜದಾಗ ನಮ್ಮ ಮಟ್ಟದಾಗ ನಮ್ಮ ಮನೆಗಳ್ದಾಗ ನಮ್ಮ ಊರಾಗ ಹುಟ್ಟಿ ಬೆಳೆದಂತ ಸಾಧುಗಳು ಇವತ್ತು ವರ್ತಮಾನದಾಗ ಅವ್ರು ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ ಪ್ರಕಾರ ಸಮಯಗಳ ಗಮನ ಆಗ್ತೈತಿ ಯಾವ ಪ್ರಕಾರ ಸಮಾಜ ಸೇವೆ ಮಾಡ್ತಾರೆ ಅನ್ನೋಂತನ ನೀವೆಲ್ಲರೂ ಕಣ್ತುಂಬಿ ನೋಡ್ತೀರಿ. ಕಾರಣ ಈಗಾದಂಥ ಈ ಮಹಾನ್ ಅನಾಹುತ ಬರಬರ ರೂಪಾಯಿ ಹಿಂಸ ಮಾಡಿರು ಹತ್ಯೆ ಮಾಡಿರು ಇದ ನಮ್ಮ ಸಮಾಜದ ತಲೆ ತಟ್ಟುವಂಥ ಮಾತೈತಿ. ನಾವು ಸಮಾಜದಾಗ ತೆರಿ ಎತ್ತಿ ಮಾತಾಡಿ ನೀವು ತಿರುಗಾಡುವಂಥ ಅವಸ್ಥೆ ನಮಗೆ ಬೀಳಿಲ್ಲ. ಕಾರಣ ಇಂಥ ಮಹಾನ್ ಧರ್ಮದಾಗ ಒಬ್ಬ ಅನ್ಯ ಜಾತಿಯ ವ್ಯಕ್ತಿ ಬಂದಿದ್ದ ಮೇಲೆ ಈ ಪ್ರಕಾರ ಬರಬರ ಹಿಂಸ ನಮ್ಗೆ ಸಾಧ್ಯವಾದ ಮಾಡ್ತಾ ಅಂದ್ರೆ ಅವನಿಗೆ ಎಷ್ಟು ಪುರುಷಾರ್ಥ ಇರಬೇಕು ಅವನಷ್ಟು ಧೈರ್ಯ ಇರಬೇಕು. ನಮ್ಮ ಸಮಾಜದಾಗ ಗುರು ಅಂದ್ರೆ ಅತ್ಯಂತ ಪವಿತ್ರ ಮಾಡಿಸುವಂತ ಧರ್ಮ. ಅವಾಗ ಅಲ್ಲೇ ತಿಂದ ಅಲ್ಲೇ ಒಂದು
समाज ಯಾವ ನಮ್ಮೆ ಕಡಿಬೇಕು ಯಾವ ಪ್ರಕಾರದಿಂದ ಧರ್ಮ ಪ್ರಭಾವನ ನಮ್ಮಿಂದ ಆಗಬೇಕು ನಾವು ಧರ್ಮ ಸಂರಕ್ಷಣೆ ಹೆಂಗ ಮಾಡಬೇಕು ಅನ್ನುವಂತರ ನಾವೆಲ್ಲರೂ ಸಾರಸಾರ ವಿಚಾರ ಮಾಡುವಂತ ವಿಷಯ ಇದೆ ಕಾರಣ ಆ ಮಾಡುವಂತ ವ್ಯಕ್ತಿ ನಮ್ಮ ಜಾತಿಯವಲ್ಲ ಅನ್ಯ ಜಾತಿಯ ಮನುಷ್ಯ ಸುದ್ಧ ಆಶ್ರಯ ಕೊಡುವಂತ ಧರ್ಮ ಅತ್ಯಂತ ಕರುಣಾಮಯವಂತ ಗುರುಗಳ ಅಂತವ ಮೇಲೆ ದಯಾಮಯ ಮಾಡಿದ್ರಕ प्रसंग वशात बेगड़ सहायता व्यवहार ऊटना छेद प्रकार व्यक्ति नाराज महाराज नटाक बेड सहायता तन संसार नडसद उपकार समझ मन जीवा अत्यंत निकृष्ट रूप से हिंस केवल अल बारे कड़े तक तुंड तुंड ना गोल नम कर्म सिद्धांत हिंदी हेल्ती अदरते ना पाप ना कर्म ಶಾಂತಿ ಸೇನಾ ಮುನಿ ಮಹಾರಾಜರು ಮಾತನಾಡಿ ಯಾವ ಮುನಿಗಳ ಸಹಕಾರದಿಂದ ತನ್ನ ಉಪಜೀವನವನ್ನೇ ಸಾಗಿಸುತ್ತಿದ್ದ ಕ್ರೂರ ಕಲೆಗಡಕ ಉಂಡಮನಿಗೆ ದ್ರೋಹ ಬಗೆದಿದ್ದಾನೆ ಮುನಿಗಳ ಹತ್ಯೆ ಮಾಡುವುದರ ಜೊತೆಗೆ ಅವರ ದೇಹವನ್ನು ತುಂಡರಿಸಿ ಕೊಳವೆ ಬಾವಿಯಲ್ಲಿ ಹಾಕಿದ್ದು ಅವನಷ್ಟು ಕ್ರೂರಿ ಹಾಗೂ ನೀಚ ಎಂಬುದು ಗೊತ್ತಾಗುತ್ತದೆ ಇಂತಹ ಕ್ರೂರ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದರು ಇದೇ ಸಮಯದಲ್ಲಿ ನೆರೆದ ಶ್ರಾವಕ ಶ್ರಾವಕಿಯರು ಒಂದು ನಿಮಿಷ ಮೌನವನ್ನ ಆಚರಿಸಿ ಹತ್ಯೆಗೀಡಾದ ಮುನಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿದರು ಈ ಸಮಯದಲ್ಲಿ ಆಚಾರ್ಯ ಶ್ರೀ 108 ಶಾಂತಿ ಸೇನಾ ಮುನಿ ಮಹಾರಾಜರು 108 ಶ್ರೀ ಪಾರ್ಶ್ವಸೇನಾ ಮುನಿ ಮಹಾರಾಜರು ಐರಿಕಾ 105 ಅಜಿತಮತಿ ಮಾತಾಜಿ ಐರಿಕಾ 105 ಸುಮತಿಮತಿ ಮಾತಾಜಿ ಐರಿಕಾ 105 ವಿಶಾಲಮತಿ ಮಾತಾಜಿ ಐರಿಕಾ 105 ಸುವರ್ಣಮತಿ ಮಾತಾಜಿ ಕ್ಷಲ್ಲಿಕಾ ಜಿನಮತಿ ಮಾತಾಜಿ ಶಾಂತಿ ಸಾಗರ್ ಆಶ್ರಮದ ಸಂಚಾಲಕ ರಾಜು ಕೇಶವನಾಂದ್ರಿ ಶ್ರಾವಕರಾದ ಕುಮಾರ್ ಅಲ್ಗೌಡರ್ ಅಶೋಕ್ ಎಂದ್ಗೌಡರ್ ಆದ್ಗೌಡ ಅಲ್ಗೌಡರ್ ಪ್ರಕಾಶ್ ಎಂದ್ಗೌಡರ್ ಬಾಹು ದರ್ಗಾಜ್ ಪ್ರಕಾಶ್ ಚೌಗ್ಲಾ ಮಹಾವೀರ್ ನಾಂದ್ರಿ ರಾವ್ ಸಾಬ್ ಪಾಯಪ್ರಭ್ ಭರತ್ ನಾಂದ್ರಿ ಬಾಹುಬಲಿ ಯಾದ್ವಾಡಿ ಶಾಂತಿನಾಥ್ ನಾನಾಗೌಡರ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶೇರ್ವಾದಿಂದ ಕುಮಾರ್ ಪಾಟೀಲ್